ದೇಶದ ಒಗ್ಗಟ್ಟಿಗಾಗಿ ಮಹಾಪುರುಷರ ಆದರ್ಶ ನಮಗೆ ಮಾದರಿ ಡಾಕ್ಟರ್ ಪ್ರಭಾಕರ್ ಕೋರೆ ಭಾರತದ ಸಂವಿಧಾನ ರಚಿಸಿ ದೇಶದ ಒಗ್ಗಟ್ಟು ಪ್ರದರ್ಶಿಸಿದ ಮಹನೀಯರು ನಮಗೆ ಆದರ್ಶ ಪ್ರಿಯರಿಗೆ ಗೌರವ ಸಲ್ಲಿಸುವ ಜೊತೆಗೆ ಅವರ ಕನಸಿನ ಭಾರತವನ್ನು ನನಸು ಮಾಡಲು ಪಣತೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಕೆಎಲ್ಇ ಶಿಕ್ಷಣ ಸಂಸ್ಥೆ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಅವರಿಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಎಲ್ಲ ಅಂಗ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ 24ನೇ ಗಣರಾಜ್ಯೋತ್ಸವ ಅಂಗವಾಗಿ ಶಾಲಾ ಆವರಣದಲ್ಲಿ ನೆರವೇರಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗಣರಾಜ್ಯೋತ್ಸವ ದಿನದಂದು ನಮ್ಮನ್ನು ಸಂವಿಧಾನಕ್ಕೆ ಸಮರ್ಪಣೆ ಮಾಡಿಕೊಂಡು ಸಂವಿಧಾನ ಬದ್ಧವಾಗಿ ನಡೆದು ಭಾರತದ ಪ್ರಗತಿಗೆ ಸಂಕಲ್ಪ ಮಾಡಿಕೊಳ್ಳುವ ದಿನ. ನಾವೆಲ್ಲರೂ ಆ ಸಂಕಲ್ಪವನ್ನು ಮಾಡೋಣ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸಿದ ಪ್ರಭಾಕರ್ ಕೋರೆ ವಿಶ್ವಕ್ಕೆ ಭಾರತದ ವಿಸ್ತೃತವಾಗಿರುವ ಶಕ್ತಿ, ಭಾರತದ ಭವ್ಯ ಪರಂಪರೆ ಸದಾಕಾಲ ಪ್ರತ್ಯೇಕವಾಗಿ ವಿಭಿನ್ನವಾಗಿ ಜಗತ್ತಿನಲ್ಲಿದೆ. ಆಧುನಿಕ ಪ್ರಗತಿಪರವಾದ ಭಾರತ ಮಾನವೀಯತೆಯ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್ ಎಂಬ ಧ್ಯೇಯನುಡಿಯಿಂದ ಮುನ್ನಡೆಯುತ್ತಿದ್ದೇವೆ ಎಂದು ಹೇಳಿದರು. ಕೆಎಲ್ಇ ಸಂಸ್ಥೆಯ ಕಾರ್ಯ ಅಜರಾಮರ ಗ್ರಾಮೀಣ ಭಾಗದ ಎಲ್ಲ ಬಡ ಮಕ್ಕಳ ವಿದ್ಯಾರ್ಥಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ಸಲುವಾಗಿ ಹಾಗೂ ಸರ್ವಸಾಮಾನ್ಯ ಜನರ ಆರೋಗ್ಯ ರಕ್ಷಣೆಗಾಗಿ ಕೆಎಲ್ಇ ಶಿಕ್ಷಣ ಸಂಸ್ಥೆ ಸದಾ ಶ್ರಮಿಸುತ್ತಿದೆ. ಇಂದು ಜಗತ್ತಿನಲ್ಲಿ ವೈದ್ಯಕೀಯ ರಂಗದಲ್ಲಿ ಆಗಿರುವ ಎಲ್ಲ ಸಂಶೋಧನೆಗಳನ್ನು ಮತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ. ಸಾಮಾನ್ಯ ಜನರ ಆರೋಗ್ಯಕ್ಕಾಗಿ ಉಚಿತ ಆರೋಗ್ಯ ಸೇವೆ ನೀಡುವ ಸಲುವಾಗಿ ಕೆಎಲ್ಇ ಸಂಸ್ಥೆ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಆರೋಗ್ಯ ಸೇವೆ ನೀಡಲಾಗಿದೆ. ಇತ್ತೀಚೆಗೆ ಮಹಾರಾಷ್ಟ್ರದ ಪುಣೆ ಪಟ್ಟಣದಲ್ಲಿ ಆಸ್ಪತ್ರೆಯು ಕೂಡ ನಿರ್ಮಿಸಲಾಗಿ ಅದನ್ನು ಕೂಡ ಉದ್ಘಾಟಿಸಲಾಗಿದೆ ಎಂದು ಹೇಳಿದರು. ಅಂಗಾಂಗ ಕಸಿ ನೀಡುವ ಎಲ್ಲ ಕಾರ್ಯ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ ಎಂದು ಅವರು ಹೇಳಿದರು. ಹಳ್ಳಿ ಅಂತ ಸಣ್ಣ ಹಳ್ಳಿಯಲ್ಲಿ ಶಿಕ್ಷಣದ ಪ್ರಸಾರ ಪ್ರಾರಂಭ ಆದ ಈ ಶಿಕ್ಷಣ ಸಂಸ್ಥೆ ಇವತ್ತು ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನ ತಾವೆಲ್ಲ ಇಲ್ಲಿ ಪಾಠ ಓದ್ತಾ ಇದ್ದಾರೆ. ಈ ಶಿಕ್ಷಣ ಸಂಸ್ಥೆ ಬಹುತೇಕ ಇಲ್ಲಿ ಹುಟ್ಟಲಾದ್ರೆ ನಾವು ಶಿಕ್ಷಣ ಪಡೆಯೋದು ಕಷ್ಟ ಇತ್ತು. ನಿಮ್ಗೆ ಅದಾದ ನಂತರ ಕೆಎಲ್ಇ ಸೊಸೈಟಿಗೆ ಇದು ಮರ್ಜಿ ಆದಮೇಲೆ ಇದಕ್ಕೊಂದು ಹೊಸ ಚೈತನ್ಯನ ಶುರು ಆಯಿತು. 1916 ಯಾವಾಗ ಇವತ್ತು ಈ ಕೆಎಲ್ಇ ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿಯಲ್ಲಿ 7 ಶಿಕ್ಷಕರು ಪ್ರಾರಂಭ ಮಾಡಿದರು. ಇವತ್ತು ಎಷ್ಟು ವರ್ಷ ಆಯ್ತು ಈ ಶಿಕ್ಷಣ ಸಂಸ್ಥೆಗೆ? 107 ವರ್ಷ. ಈ 107 ವರ್ಷದಲ್ಲಿ ಈ ದೇಶದಲ್ಲಿ ಉತ್ತಮ ನಾಗರಿಕ ಶಿಕ್ಷಣ ಕೊಡೋ ಕೆಲಸ ಕೆಎಲ್ಇ ಸೊಸೈಟಿ ಮಾಡಿದೆ. ಇವತ್ತು ಇಡೀ ಸಂಸ್ಥೆ 296 ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಎಷ್ಟು 296 ಸಂಸ್ಥೆ, 138,000 ವಿದ್ಯಾರ್ಥಿಗಳು ಇದರಲ್ಲಿ ಪಾಠ ಓದ್ತಾ ಇದ್ದಾರೆ. ಎಷ್ಟು ದೇಶದಲ್ಲಿ ಕೆಎಲ್ಇ ಸಂಸ್ಥೆಯ ಕೊಡುಗೆ ಬಹಳ ದೊಡ್ಡದು ನೋಡಿ. 107 ವರ್ಷ ಶಿಕ್ಷಣಕ್ಕೆ ವಂಚಿತವಾದ ಈ ಸಮಾಜ ಶಿಕ್ಷಣ ಕೊಡಲಿಕ್ಕಂತ ದೇಹ ಮಾಡಿ 7 ಜನ ಪ್ರಾರಂಭ ಮಾಡಿದ್ದಾರೆ ಈ ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆ ಜೊತೆಗೆ ಆರೋಗ್ಯ, ಈ ಭಾಗದಲ್ಲಿ ಬಹುತೇಕ ಆರೋಗ್ಯ ಸೇವೆ ಇಲ್ಲ. ಇತ್ತು ಎಲ್ಲರೂ ಎಲ್ಲಿ ಹೋಗ್ತಿದ್ರು? ಮುಂಬೈ ದೊಡ್ಡ ದೊಡ್ಡ ಊರಿಗೆ ಹೋಗಿ ಆರೋಗ್ಯ ಸೇವೆ ತಗೊಳ್ತಾ ಇದ್ರು. ಕೂಡ್ರಿ, ಯಾರಿಗೆ ಚಕ್ರ ಅದು ಬಂದಿದ್ರು ಕೂಡ್ರಿ ದಯವಿಟ್ಟು. 24ನೇ ಗಣರಾಜ್ಯೋತ್ಸವ ದಿನ ಸಮಾರಂಭಕ್ಕೆ ಆಡಳಿತ ಮಂಡಳಿಯ ಸದಸ್ಯರಾದ ಹಾಗೂ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಕೋರೆ, ಬಸವರಾಜ್ ಕೋರೆ, ಅಣ್ಣಸಾಹೇಬ್ ಜಕಾತಿ, ಕುಮಾರ್ ಕೋರೆ, ರತ್ನಾಕರ ಚಿಕ್ಕಲಿ, ಡಾಕ್ಟರ್ ಪ್ರಭಾಕರ್ ಕೋರೆ, ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯ ಅಧ್ಯಕ್ಷರಾಗಿ ಸಿದ್ದಗೌಡ ಮಗದುಮ, ನಿರ್ದೇಶಕರಾದ ಅನಿಲ್ ಪಾಟೀಲ್, ಪಿಂಟು ಹಿರೇಕುರುವರ, ಅನಿಲ್ ಚೌಗುಲೆ, ಶಾರದಾದೇವಿ ಕೋರೆ ಪದವಿ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಶಿಕ್ಷಕರು, ಶಾರದಾದೇವಿ ಕೋರೆ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು, ಎಸ್ಸಿ ಪಾಟೀಲ್ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರು, ಬಸಪ್ರಭು ಕೋರೆ ಆಂಗ್ಲ ಮಾಧ್ಯಮ ಎಲ್ಲ ಶಿಕ್ಷಕ ವರ್ಗವು, ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಜೀವ ಸದಸ್ಯರಾದ ಬಿಎಸ್ ಅಂಬಿ, ಪ್ರಾಚಾರ್ಯ ಆರ್ಸಿ ಪಾಟೀಲ್ ಹಾಗೂ ಇನ್ನುಳಿದ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಜರಿದ್ದರು. ಅಂಕಲಿ ಪ್ರತಿನಿಧಿ.